ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರಿಗೂ ಹೊಸ ವ್ಲಾಗ್ಗೆ ವೆಲ್ಕಮ್ ಮಾಡ್ತಾ ಇವತ್ತಿನ ವ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಈ ವ್ಲಾಗ್ ನಿಮಗೆ ಸ್ವಲ್ಪನಾದರೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಪ್ಲೀಸ್, ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಇವತ್ತು ಶುಕ್ರವಾರದ ವ್ಲಾಗನ್ನು ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಈ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ. ಇವತ್ತು ನನ್ನ ಮದುವೆಯ ಮಧುರ ಕ್ಷಣಗಳನ್ನು ನಿಮ್ಮೊಂದಿಗೆ ಹಂಚ್ಕೊಳ್ಳೋಣ ಅಂತ ಈ ವ್ಲಾಗನ್ನು ಮಾಡ್ತಾ ಇದ್ದೀನಿ. ಅಂದರೆ ನನ್ನ ಮದುವೆ ಆಲ್ಬಮ್ಮನ್ನು ಇವತ್ತು ತೋರಿಸ್ತಾ ಇದ್ದೀನಿ. ಬನ್ನಿ, ಇವತ್ತಿನ ವ್ಲಾಗನ್ನ ಸ್ಟಾರ್ಟ್ ಮಾಡೋಣ. ಊಟ ಆಯ್ತಾ? ಕೇಳು, ಊಟ ಆಯ್ತಾ? ಹಂಗಲ್ಲ, ನೀಟಾ ಕೇಳು. ಊಟ ಆಯ್ತಾ? ಅನ್ನ ಆಯ್ತಾ? ಅನ್ನ ಆಯ್ತಾ ಇಲ್ವಾ? ಚೆನ್ನಾಗಿದ್ದೀರಾ? ಎಲ್ರು ಚೆನ್ನಾಗಿದ್ದೀರಾ? ವ್ಲಾಗ್ ಸ್ಟಾರ್ಟ್ ಮಾಡ್ಲಾ? ನಿಮ್ ಭಾಷೆ ಇವ್ರದ್ದು ನಿಮ್ಗೆ ಸ್ವಲ್ಪ ಅರ್ಥ ಆಗಲ್ಲ. ಇವತ್ತು ನನ್ನ ಮದುವೆ ಫೋಟೋಸ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಇನ್ನೊಂದು ಆಲ್ಬಮ್ಮು ಅಮ್ಮನ ಮನೇಲಿದೆ, ಅಲ್ಲಿ ರಿಸೆಪ್ಷನ್ ಮಾಡಿದರು, ಅದು ಆಲ್ಬಮ್ ಅಲ್ಲಿದೆ. ಇಲ್ಲಿ ಎರಡಿದ್ದಾವೆ, ಇವತ್ತು ಇವೆರಡನ್ನು ಕೂಡ ತೋರಿಸ್ತೀನಿ. ನಮ್ಮ ಮದುವೆ ಆಗಿದ್ದು 2023 ನಮ್ಮ ಮದುವೆ ಆಗಿದ್ದು 9 ವರ್ಷ ಆಗ್ತಾ ಬಂತು. ಅವಾಗಿಗೂ ಇವಾಗಿಗೂ ತುಂಬಾ ವ್ಯತ್ಯಾಸ ಇದೆ. ಫೋಟೋಸಲ್ಲಿ ಆಗಿರ್ಬೋದು ಅಥವಾ ಡ್ರೆಸ್ಸಿಂಗ್ ಸೆನ್ಸ್ ಎಲ್ಲ ಆಗಿರ್ಬೋದು, ನೋಡಿದರೆ ಈಗ ನಗು ಬರುತ್ತೆ. ಈ ರೀತಿ ಎಲ್ಲ ಡ್ರೆಸ್ ಸೆನ್ಸ್ ಇತ್ತು ಅವಾಗ ಅಂತ ಅಂದರೆ ಅವಾಗಿಗೂ ಇವಾಗಿಗೂ ತುಂಬಾ ವ್ಯತ್ಯಾಸ ಇದೆ. ಅಂದರೆ ಇನ್ನೊಂದು ಖುಷಿ ಆಗುತ್ತೆ ಅಂದರೆ, ಅಂದರೆ ನಮಗೆ ತುಂಬ ಸಣ್ಣ ಇದ್ದೆ, ಈಗ ದಪ್ಪಾಗಿದ್ದೀನಿ, ಬೇಜಾರಾಗುತ್ತೆ. ಅವಾಗ ಎಷ್ಟು ಸಣ್ಣ ಇದ್ದೆ, ಆ ಸಣ್ಣ ಆಗೋದಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ಹಾಗೆ ಒಬ್ಬರು ವ್ಯೂವರ್ ಕಮೆಂಟ್ ಹಾಕಿದ್ರು, ನೀವೇನು ತುಂಬ ದಪ್ಪ ಏನಿಲ್ಲ ಅಂತ. ಹೌದು, ತುಂಬ ಏನು ದಪ್ಪ ಇಲ್ಲ, ಆದರೆ ಮುಂಚೆ ಇನ್ನೂ ಸಣ್ಣ ಇದ್ದೆ, ಈಗ ದಪ್ಪಾಗಿದ್ದೀನಿ ಅಂತ ಬೇಜಾರಾಗುತ್ತೆ ಅಷ್ಟೇ. ತೋರ್ಸೋಣ. ನಮ್ಮ ಮಗಳಿಗೆ ಆಲ್ಬಮ್ ನೋಡೋದಂದ್ರೆ ಸಿಕ್ಕಾಪಟ್ಟೆ ಇಷ್ಟ, ಬೇಜಾರಾದಾಗೆಲ್ಲ ತೆಗೆಸ್ಕೊಂಡು ನೋಡ್ತಾ ಇರ್ತಾಳೆ. ಈ ವ್ಲಾಗ್ ಸ್ವಲ್ಪನಾದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ಪ್ಲೀಸ್, ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ನಂಗೆ ಈ ಸೀರೆ ಅಂದರೆ ಸಿಕ್ಕಾಪಟ್ಟೆ ಇಷ್ಟ. ಅಂದರೆ ಮುಹೂರ್ತದ ಸೀರೆ ಇದು, ನಂಗಿದು ಇಷ್ಟ ಈ ಸೀರೆ. ಅವತ್ತು ಉಟ್ಟಿರೋದು, ಮತ್ತೆ ಉಡೋಕೇನೆ ಆಗಿಲ್ಲ. ಎಷ್ಟು ಸಣ್ಣ ಇದ್ದೆ ಅಂದರೆ ಅವಾಗ, ಇವಾಗಿಗೂ ಅವಾಗಿಗೂ ತುಂಬಾ ವ್ಯತ್ಯಾಸ ಇದೆ. ಇವ್ರನ್ನ ನಾನು ಬಾಗಲ್ ನೋಡ್ತಾ ಇರ್ತೀರಾ, ನಮ್ಮ ಅಕ್ಕ ತೋರಿಸ್ತಾ ಇರ್ತೀನಿ, ಇವರೇ ಉಪ್ಪಿನಕಾಯಿ ಚೆನ್ನಾಗಿ ಮಾಡೋದು ಅಂತ. ಇವರು ನಮ್ಮ ಆಂಟಿ, ಅವತ್ತು ನಮ್ಮ ತಂಗಿ ಡಿಲಿವರಿ ಆಗಿದೆ ಅಂತ ನೋಡೋದಕ್ಕೆ ಹೋಗಿದ್ನಲ್ಲ, ಇವ್ರ ಮಗಳದ್ದೇ ಡಿಲಿವರಿ ಆಗಿರೋದು. ಅವತ್ತು ಇವ್ರನ್ನ ತೋರಿಸೋದಕ್ಕಾಗಲಿಲ್ಲ, ಇವರು ಸ್ವಲ್ಪ ಬ್ಯುಸಿ ಇದ್ದರು, ಹಾಗಾಗಿ ಇವ್ರನ್ನ ಅವತ್ತು ತೋರಿಸಿರಲಿಲ್ಲ. ಮುಂದೆ ತೋರಿಸ್ತೀನಿ, ಇದರಳಷ್ಟು ಚೆನ್ನಾಗಿ ಕಾಣಿಸ್ತಾ ಇಲ್ಲ. ಇದು ನನ್ನ ಮದುವೆ ಆಗಿರುವಂತಹ ಚೌಟ್ರಿ. ಇವರು ದೊಡ್ಡಮ್ಮ, ಫಸ್ಟ್ನೇ ಇವರು, ನಮ್ಮಮ್ಮನ ಅಕ್ಕ ಇವರು. ನಮ್ಮ ಅಕ್ಕ ನನ್ನ ಮದುವೆಗೇನೆ ಬರಲಿಲ್ಲ, ಯಾಕೆಂದರೆ ನಮ್ಮ ಅಕ್ಕಂದು ಮತ್ತು ನಂದು ಒಂದೇ ದಿನ ಮದುವೆ ಆಗಿದ್ದು, ಹಾಗಾಗಿ ನಮ್ಮ ದೊಡ್ಡಮ್ಮ ಮತ್ತು ನಮ್ಮ ದೊಡ್ಡಪ್ಪ ನನ್ನ ದಾರಿ ಎಳೆದು ಕೊಟ್ಟಿದ್ದು. ನಮ್ಮಪ್ಪ ಅಮ್ಮ ಬೆಳಗ್ಗೆ ಬಂದರು, ಸಂಜೆ ಅಲ್ಲಿದ್ದರು, ಬೆಳಗ್ಗೆ ಅಲ್ಲಿ ಮುಹೂರ್ತ ಮುಗಿಸ್ಕೊಂಡು ನನ್ನ ಮದುವೆಗೆ ಬಂದರು. ಇವರು ಫಸ್ಟ್ನೇ ಅವರು, ನಮ್ಮಮ್ಮನ ದೊಡ್ಡ ಅಕ್ಕ ಇವರು. ಅವ್ರ ಮಗಳೇ ಇವರು. ಅಂದರೆ ಇದರಲ್ಲಿ ನನ್ನ ವ್ಲಾಗ್ಸಲ್ಲಿ ಯಾರನ್ನ ತೋರಿಸಿದ್ದೀನಿ ಅವ್ರನ್ನ ಮಾತ್ರ ಹೇಳ್ತಾ ಇದ್ದೀನಿ, ಬೇರೆಯವರೆಲ್ಲ ನಿಮಗೆ ಗೊತ್ತಿಲ್ಲ, ಹಾಗಾಗಿ ಅವ್ರದ್ದನ್ನ ಯಾರಿಗೂ ಹೇಳ್ತಾ ಇಲ್ಲ. ಇವರು ನಮ್ಮ ದೊಡ್ಡಪ್ಪ, ನಮ್ಮ ದೊಡ್ಡಮ್ಮ. ಈಗ ನಮ್ಮ ದೊಡ್ಡಪ್ಪ ಇಲ್ಲ, 3 ವರ್ಷ ಆಯಿತು ದೊಡ್ಡಪ್ಪ ತೀರೋಗಿ, ಹುಷಾರಿರಲಿಲ್ಲ, ಹಾಗಾಗಿ ಅವರು ತೀರೋದ್ರು. ನಾನು ಚಿಕ್ಕೋಳಿದ್ದಾಗ ಅವ್ರ ಊರಲ್ಲಿ ಇದ್ದೆ, ಒಂದು 3-4 ವರ್ಷ ಇದ್ದೆ. ಅವಾಗ ನನ್ನನ್ನು ತುಂಬ ಚೆನ್ನಾಗಿ ನೋಡ್ಕೊಂಡಿದ್ರು. ಕೇಳ್ತಾ ಇರ್ತೀರಾ, ನಿಮ್ಮ ಅತ್ತೆ ಮಾವನ್ನ ಯಾಕೆ ತೋರಿಸಲ್ಲ, ತೋರಿಸಿ ತೋರಿಸಿ ಅಂತ. ಇವರೇನೆ ನಮ್ಮ ಅತ್ತೆ. ಇವರೇ ನಮ್ಮ ಮಾವ. ಮಾವ ಇಲ್ಲ, 2 ವರ್ಷ ಆಯಿತು ತೀರೋಗಿ, ಅತ್ತೆ ಇದ್ದಾರೆ.
ಈಶಪ್ಪ ಈಶಪ್ಪನ್ ತೋರ್ಸಣ. ಈಶಪ್ಪ ಬರ್ಲಿ, ತೋರಿಸ್ತೀರಿ. ಇದು ನನಗೆ ಬಳೆ ತೊಡಿಸ್ತಿರುವಂತಹ ಶಾಸ್ತ್ರ. ನನಗೆ ಕರಿಬಳೆ ಅಂದರೆ ಸಿಕ್ಕಾಪಟ್ಟೆ ಇಷ್ಟ. ನನಗೆ ಎರಡು ಕೈ ತುಂಬಾ ಬಳೆ ತೊಡಿಸಿದ್ರು ನೋಡಿ. ಯಾಕೆ ಕಾಣಿಸ್ತಾ ಇದೆ ಕರಿಬಳೆ? ಕಪ್ಪು ಬಳೆ ಅಥವಾ ಕರಿಬಳೆ? ಇದು ಹಸೆ ಹಾಕಿರೋದು, ಅಕ್ಕಿಲಿ ಬರೆದಿರೋ ಹಸೆ. ಇದು ನಮ್ಮ ಕಡೆ ಈ ರೀತಿಯಾಗಿ ಹಸೆ ಬರೀತಾರೆ. ನಮ್ಮ ಕಡೆ ಮದುವೆ ಹಿಂದಿನ ದಿವಸ ಎಂಗೇಜ್ಮೆಂಟ್ ಅಂತ ಮಾಡ್ತಾರೆ. ಎಂಗೇಜ್ಮೆಂಟ್ ಮುಂಚೆ ಮಾಡಿಲ್ಲ ಅಂದರೆ ಅವತ್ತು ಮಾಡ್ತಾರೆ. ಅದು ಮಾಡ್ತಿರುವಂತಹ ಶಾಸ್ತ್ರ ಇದು. ನನ್ನ ಮಗಳು ಈಶಪ್ಪನ್ನು ತೋರಿಸುವಂತ ಹಿಂಸೆ ಕೊಡ್ತಾ ಇದ್ದಾಳೆ. ನಮ್ಮ ಅಪ್ಪಗೆ ನನ್ನ ಮಗಳು ಅಂದರೆ ತುಂಬ ಇಷ್ಟ, ನನ್ನ ಮಗಳಿಗೂ ಅಷ್ಟೇ. ನಮ್ಮ ಅಪ್ಪನ ಕಂಡ್ರೆ ತುಂಬ ಇಷ್ಟ. ಪುಷ್ಪಗಿರಿ ಚೌಟ್ರಿಲಿ ನಮ್ಮದು ಮದುವೆ ಆಗಿದ್ದು. ಅಲ್ಲೇ ದೇವ್ರ ಫೋಟೋ ಹಾಕಿದ್ದಾರೆ. ಹಾಂ, ಇವರೇ ನಮ್ಮ ಆಂಟಿ, ನಮ್ಮ ಅಮ್ಮನ ತಂಗಿ. ನೋಡಿ, ನಾನು ನಮ್ಮ ಮುಹೂರ್ತಕ್ಕೆ ಈ ರೀತಿಯಾಗಿ ರೆಡಿ ಮಾಡಿದ್ದೆ. ಎಷ್ಟು ಮಾತಾಡ್ತೀಯ? ಅವಾಗ ಮದುವೆಗೆ ರೆಡಿ ಆಗೋದಕ್ಕೂ ಇವಾಗ ರೆಡಿ ಆಗೋದಕ್ಕೂ ತುಂಬಾ ವ್ಯತ್ಯಾಸ ಇದೆ. ಇವಾಗ ನೋಡಿದ್ರೆ ನಗು ಬರ್ತಿರುತ್ತೆ, ಈ ರೀತಿಯಾಗಿ ರೆಡಿ ಆಗಿದ್ವಾ ಅಂತ. 9 ವರ್ಷದಲ್ಲಿ ಅಷ್ಟೊಂದೆಲ್ಲ ಚೇಂಜಸ್ ಆಗಿದೆ. ನಮ್ಮ ಚಿಕ್ಕಪ್ಪ, ನಮ್ಮ ಆಂಟಿ, ಇದರಲ್ಲಿ ಬೇರೆ ರಿಲೇಟಿವ್ಸ್ ಎಲ್ಲರೂ ಕೂಡ ಇದ್ದಾರೆ. ಆದರೆ ನಿಮಗಷ್ಟು ತೋರಿಸಿಲ್ಲ ನಾನು, ಹಾಗಾಗಿ ಅವ್ರು ಯಾರು ಗೊತ್ತಿಲ್ಲ. ಹಾಗಾಗಿ ಅವ್ರ ಬಗ್ಗೆ ಹೇಳ್ತಾ ಇಲ್ಲ. ಚಂದು ಅವಾಗ ಹೆಂಗಿದ್ದಾಳೆ, ಇವಳೇನೆ ನನ್ನ ಬ್ಲಾಗಲ್ಲಿ ತೋರ್ಸೋದಕ್ಕೆ ಹೋದರೆ ಫೇಸನ್ನೇ ತೋರಿಸಲ್ಲ. ಇವರಿಬ್ಬರು ನನ್ನ ಫ್ರೆಂಡ್ಸು. ಇವಳ ಬಗ್ಗೆ ಹೇಳಬೇಕು ಅಂದರೆ ಬೇಜಾರಾಗುತ್ತೆ. ನನ್ನ ಮದುವೆಗೆ ಬರಲೇಬೇಕು ನೀನು, ನಿನ್ನ ಮದುವೆ ಆಗ್ತಿರೋ ಜಾಗ ನಂಗೆ ಗೊತ್ತಿರಲಿಲ್ಲ, ಆದ್ರೂ ಕೂಡ ಹುಡ್ಕೊಂಡು ಬಂದಿದ್ದೀನಿ ಅಂತ ಹೇಳೋಗಿದ್ಲು. ಆದರೆ ಮದುವೆಗಿಂತ ಮುಂಚೆನೇ ತೀರೋದು. ಹಾಗಾಗಿ ಇದೊಂದು ಫೋಟೋ ನೋಡಿದಾಗೆಲ್ಲ ತುಂಬ ಬೇಜಾರಾಗುತ್ತೆ. ಇವಳು ಕೂಡ ನನ್ನ ಬೆಸ್ಟ್ ಫ್ರೆಂಡ್ ಇವಳು. ಇವಳ ಹೆಸರು ಸೌಜನ್ಯ ಅಂತ. ಇವಳ ಹೆಸರು ನನ್ನ ಕಡೆ, ಹಾಗೆ ನನ್ನ ಹಸ್ಬೆಂಡ್ ಕಡೆ ಎಲ್ಲ ರಿಲೇಟಿವ್ಸು ಕೂಡ ಈ ಆಲ್ಬಮ್ಮಲ್ಲಿದ್ದಾರೆ. ಆದರೆ ನನ್ನ ವ್ಲಾಗ್ಸಲ್ಲಿ ಅವ್ರನ್ನ ತೋರಿಸಿಲ್ಲ. ಹಾಗಾಗಿ ಅವ್ರ ಬಗ್ಗೆ ಹೇಳಿದ್ರು ನಿಮಗೆ ಗೊತ್ತಿಲ್ಲ ಅಂತ ಹೇಳ್ತಾ ಇಲ್ಲ ಅಷ್ಟೇ. ಮದುವೆ ಅಂದ್ರೇ ಒಂಥರ ಭಯ, ಒಂಥರ ಖುಷಿ. ಆ ಅನುಭವನೇ ಒಂಥರ ಹೇಳೋದಕ್ಕೆ ಆಗಲ್ಲ, ಆ ರೀತಿಯಾಗಿರುತ್ತೆ. ಪ್ರತಿ ಹೆಣ್ಮಕ್ಳಿಗೂ ಮದುವೆ ಅಂದರೆ ಎಷ್ಟು ಖುಷಿ ಇರುತ್ತೆ ಅಷ್ಟೇ ಬೇಜಾರು ಕೂಡ ಇರುತ್ತೆ. ಯಾಕೆಂದರೆ ಅವ್ರು ಹುಟ್ಟಿರುವಂತಹ ಊರು, ಅಪ್ಪ ಅಮ್ಮ, ಮನೆ, ಅಕ್ಕ ತಂಗಿ, ಅಣ್ಣ ತಮ್ಮ ಇರ್ಬೋದು, ಎಲ್ಲರೂ ಕೂಡ ಬಿಟ್ಟು ಅಲ್ಲಿಗೆ ಹೋಗ್ತಾರೆ. ಒಂದೇ ಒಂದು ಕಾರಣ ಅಂದರೆ ಗಂಡದ ಮೇಲಿರುವಂತಹ ನಂಬಿಕೆ ಮತ್ತು ಆ ಪ್ರೀತಿ. ಆ ಪ್ರೀತಿಗೋಸ್ಕರ ಹುಟ್ಟಿರುವಂತಹ ಊರನ್ನೆಲ್ಲ ಬಿಟ್ಟು, ತನ್ನವರನ್ನು ಬಿಟ್ಟು ಗಂಡನ ಮನೆಗೆ ಹೋಗ್ತಾರೆ. ನನಗಿದಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಒಂದ್ಸಲ ವೀಡಿಯೋನ ಪಾಸ್ ಮಾಡಿ ಓದೋದಿದ್ರೆ ಹಾಗೆ ಒಂದ್ಸಲ ಓದ್ಬೋದು, ತುಂಬ ಅರ್ಥಪೂರ್ಣವಾಗಿದೆ ಅಂತ ಅನ್ನಿಸ್ತು. ಗಂಡು ಮಕ್ಕಳದ್ದೇ ಚೆಂದ ಅನಿಸುತ್ತೆ, ಯಾಕೆಂದರೆ ಹುಟ್ಟಿದಾಗಿಂದ ಸಾಯೋವರೆಗೂ ಕೂಡ ಒಂದೇ ಮನೇಲಿರ್ತಾರೆ. ಅಪ್ಪ ಅಮ್ಮನ ಬಿಟ್ಟು ಹೋಗಾಗಿರಲ್ಲ, ಮನೆ ಬಿಟ್ಟು ಹೋಗಾಗಿರಲ್ಲ, ಬೇರೆ ಮನೆಗೆ ಹೋಗಿ ಅಡ್ಜಸ್ಟ್ ಮಾಡ್ಕೊಬೇಕು ಅನ್ನೋ ಥರ ಏನೂ ಇರಲ್ಲ. ಆದರೆ ಹೆಣ್ಣಿಗೆ ತುಂಬ ವ್ಯತ್ಯಾಸ ಆಗಿರುತ್ತೆ. ಅಲ್ಲಿ ಹೋದರೆ ಆ ಮನೆಯವ್ರು ಹೇಗಿರ್ತಾರೆ ಅಂತ ಗೊತ್ತಿರಲ್ಲ, ಅವ್ರಿಗೆ ಯಾವ ಊಟ ತಿಂಡಿ ಇಷ್ಟ ಅಂತ ಗೊತ್ತಿರಲ್ಲ. ಎಲ್ಲದನ್ನು ಕೂಡ ನಿಧಾನವಾಗಿ ಕಲ್ತ್ಕೊಂಡು ಅವರಿಗೋಸ್ಕರ ಎಲ್ಲದನ್ನು ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತಾರೆ. ಹೆಣ್ಣಿನ ಅಪ್ಪ ಅಮ್ಮಂದು ಕೂಡ ತುಂಬ ಕಷ್ಟ ಅನಿಸುತ್ತೆ. ಅಷ್ಟು ವರ್ಷ ಸಾಕಿರುವಂತಹ ಮಗಳನ್ನು ಬೇರೆ ಮನೆಗೆ ಮದುವೆ ಮಾಡಿ ಕಳಿಸ್ಬೇಕು, ಅವ್ರ ಮನೆಗೇ ಅವ್ರ ಮಗಳನ್ನ ಹಬ್ಬ ಕರಿಬೇಕು ಅಂದರೆ ಅವ್ರ ಗಂಡನ ಪರ್ಮಿಷನ್ ಕೇಳಿ ಕರಿಬೇಕು, ಎಷ್ಟು ವಿಚಿತ್ರ ಅನಿಸುತ್ತೆ ಅಲ್ವಾ? ನಮ್ಮದು ಮದುವೆ ಆದಾಗ ನಮ್ಮ ಅಮ್ಮನಕ್ಕಿಂತ ನಮ್ಮಪ್ಪ ಜಾಸ್ತಿ ಫೀಲ್ ಆಗಿದ್ರು, ಜಾಸ್ತಿ ಅಳ್ತಾ ಇದ್ರು. ಒಂದು ತಿಂಗಳಾದ್ರೂ ಕೂಡ ಅಳ್ತಾನೆ ಇರೋರಂತೆ. ನನ್ನ ಅಪ್ಪನ ಬಗ್ಗೆ ಮಾತಾಡುವಾಗ ಹಿಂದಿನ ಕ್ಲಾಸಲ್ಲಿ ಒಂದ್ಸಲ ಆ ಸ್ಟೋರಿನ ಹೇಳಿದ್ದೆ. ಪ್ರತಿ ಸಲ ಊರಿಗೆ ಬಂದ್ರೂ ಕೂಡ ಹೋಗುವಾಗ ಮತ್ತೆ ಬೇಜಾರು ಅನಿಸೋದು.
ಅಷ್ಟು ಅಟ್ಯಾಚ್ಮೆಂಟ್ ಇರುತ್ತೆ ಅವ್ರ ಅಪ್ಪ ಅಮ್ಮ ಮನೆ ಅವ್ರ ಅಕ್ಕ ತಂಗಿ ಎಲ್ಲರ ಮೇಲೂ ಅಷ್ಟು ಅಟ್ಯಾಚ್ಮೆಂಟ್ ಬೆಳ್ಕೊಂಡಿರುತ್ತೆ. ಒಂದೇ ಸಲ ಬಿಟ್ಟು ಹೋಗಬೇಕು ಅಂದರೆ ತುಂಬಾ ಕಷ್ಟ ಅನಿಸುತ್ತೆ. ನನಗೆ ಫಸ್ಟ್ನೇ ಸಲ ನಿತ್ಯ ಹುಟ್ಟಿದಾಗ ಅಷ್ಟೇನೋ ಅನ್ನಿಸ್ತಿರ್ಲಿಲ್ಲ, ಅಂದರೆ ಎರಡನೇ ಸಲ ಲಹರಿ ಹುಟ್ಟಿದಾಗ ಮತ್ತೆ ಹೆಣ್ಮಗಳು ಆದಲು ಮತ್ತೆ ಇವಳು ಕೂಡ ನಮ್ಮನ್ನು ಬಿಟ್ಟು ಹೋಗ್ತಾಳೆ ಅಂತ ಅನ್ನಿಸ್ತಾ ಇತ್ತು. ಅಂದರೆ ಹೆಣ್ಮಗಳು ಆಗಿರೋದಕ್ಕೆ ಬೇಜಾರಿಲ್ಲ. ನಾನು ಒಂದು ಹೆಣ್ಣಾಗಿ ಇನ್ನೊಂದು ಹೆಣ್ಣು ಬಗ್ಗೆ ಕೇವಲವಾಗಿ ಮಾತಾಡಲ್ಲ. ಈಗಿನ ಕಾಲದಲ್ಲಿ ಯಾರೂ ಆ ರೀತಿ ಇರೋದಿಲ್ಲ ಅಂತ ಅನ್ಕೋತೀನಿ. ಆದರೆ ನನಗೆ ಬೇಜಾರಾಗಿರೋ ಉದ್ದೇಶ ಅಂದರೆ ಲಡ್ಡೂ ಕೂಡ ಮದುವೆ ಆದಮೇಲೆ ನನ್ನನ್ನು ಬಿಟ್ಟು ಹೋಗ್ತಾಳೆ ಅಂತ. ಅದ್ರ ಬಗ್ಗೆ ಇನ್ನೊಂದು ಸಲ ಯಾವಾಗಲಾದ್ರೂ ಮಾತಾಡ್ತೀನಿ. ಈಗ ನಾನು ಮಾಡ್ತಿರುವಂತಹ ವ್ಲಾಗ್ ಸಿಗೋ ಅದಕ್ಕೂ ಸಂಬಂಧನೇ ಇಲ್ಲ. ಇನ್ನೊಂದು ಸಲ ಅದ್ರ ಬಗ್ಗೆ ಮಾತಾಡ್ತೀನಿ. ನನ್ನ ಮದುವೆಗೆ ನನ್ನ ಅಕ್ಕನೇ ಬರಲಿಲ್ಲ. ಯಾಕೆ ಅಂದರೆ ನನ್ನ ಅಕ್ಕಂದು ನಂದು ಒಂದೇ ದಿನ ಮದುವೆ ಆಗಿದ್ದು. ಅವರು ಮದುವೆ ಆದಂತಹ ಊರು ಬೇರೆ, ನಾವು ಮದುವೆ ಆದಂತಹ ಊರು ಬೇರೆ. ಹಾಗಾಗಿ ನಾನು ಅವ್ರ ಮದುವೆಗೆ ಹೋಗಲಿಲ್ಲ, ಅವರು ನನ್ನ ಮದುವೆಗೆ ಬರಲಿಲ್ಲ. ಆ ರಿಸೆಪ್ಷನ್ ನಮ್ಮ ಊರಲ್ಲಿ ಒಟ್ಟಿಗೆ ಇಟ್ಟಿದ್ರು. ಶುಕ್ರವಾರ ನಮ್ಮೂರಲ್ಲಿ ರಿಸೆಪ್ಷನ್ ಇತ್ತು. ಹಾಗಾಗಿ ಆಲ್ಬಮ್ ಅದು ಅಲ್ಲಿದೆ, ಒಂದು ಮಿಸ್ ಆಗಿದೆ. ಮದುವೆ ಸ್ಟೋರಿ ಬಗ್ಗೆ ಮಾತಾಡ್ತಾ ಇದ್ರೆ ಮುಗಿಯೋದೇ ಇಲ್ಲ. ಇವತ್ತಿನ ಈ ಪುಟಾಣಿ ವ್ಲಾಗನ್ನು ಇಲ್ಲೇ ಮುಗಿಸ್ತಾ ಇದ್ದೀನಿ. ಈ ವ್ಲಾಗ್ ನಿಮಗೆ ಸ್ವಲ್ಪನಾದರೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಪ್ಲೀಸ್, ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಈ ಫೋಟೋಗಳಲ್ಲಿ ನಿಮಗೆ ಯಾವ ಫೋಟೋ ಇಷ್ಟ ಆಯಿತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಸಿಗ್ತೀನಿ ಮುಂದಿನ ವ್ಲಾಗಲ್ಲಿ. ಥ್ಯಾಂಕ್ ಯು.